ತನ್ನ ದೇಹದಲ್ಲಿ ಧರಿಸಿರುವ ಪುಷ್ಪದ ಮಾಲಿಕೆಯೋ ಗಂಧನೋ ಇದರಿಂದ ಅವಳ ದೇಹವನ್ನು ಪರಿಮಳ ಬರುವಂತೆ ಮಾಡಬೇಕು. ಅದಕ್ಕೋಸ್ಕರ ಅವಳನ್ನು ಆಲಿಂಗಿಸ್ತಾನೆ. ಆಲಿಂಗಿಸುವುದರಿಂದ ಏನಾಗುತ್ತೆ? ಕಟ್ಟು ಸಡಿಲುತ್ತೆ. ಅಕ್ರೂರನನ್ನು ಕೃಷ್ಣ ಯಾಕೆ ಆಲಿಂಗಿಸಿದ? ಕೃಷ್ಣನನ್ನು ಮಧುರೆಗೆ ಕರ್ಕೊಂಡು ಹೋಗಲಿಕ್ಕೆ ಅಕ್ರೂರ ಬಂದ. ಬಂದವನನ್ನು ಅಕ್ರೂರನನ್ನು ಕೃಷ್ಣ ಬಿಗಿದಪ್ಪಿದ. ಯಾಕೆ ಬಿಗಿದಪ್ಪಿದ? ಮೊದಲೇ ಒಂದು ಕಟ್ಟು ಉಂಟು ಅವನಿಗೆ, ಲಿಂಗದೇಹದ ಕಟ್ಟು ಉಂಟು. ಆ ಲಿಂಗದೇಹದ ಕಟ್ಟನ್ನು ಜಾರಿಸಬೇಕಾದ್ರೆ ಅದರ ಪಕ್ಕದಲ್ಲಿ ಮತ್ತೊಂದು ಜೋರು ಕಟ್ಟು ಹಾಕಿದರೆ ಮೊದಲನ ಕಟ್ಟು ಸಡಿಲುತ್ತೆ, ಜಾರುತ್ತೆ. ಹಾಗಾದರೆ ಬಿಗಿದಪ್ಪುವುದು ಅಂತಂದ್ರು, ಆ ಆವರಣವನ್ನು ಕಳಚುವುದು ಅಂತಂದ್ರು ಒಂದೇ ಅರ್ಥ. ಆದ್ರಿಂದ ನೀನು ಶ್ರೀನಿವಾಸ ರೂಪದಿಂದ ಎನ್ನನ್ನು ಬಿಗಿದಪ್ಪುವ ರೂಪದಿಂದ, ಲಕ್ಷ್ಮಿಯನ್ನು ಬಿಗಿದಪ್ಪುವ ಮೂಲಕ ಅವಳ ಮೈಗೆ ನೀನು ಪರಿಮಳ ಕೊಟ್ಟಂತೆ ಎನ್ನನ್ನು ಬಿಗಿದಪ್ಪುವ ಮೂಲಕ ನಿನ್ನ ಮನೆಗೆ ನಾನು ಬಂದಾಗ ಅದೇ ಏನು ಸೇವಕರು ಕರ್ಕೊಂಡು ಹೋಗ್ತಾರೆ ಅಲ್ವಾ ವೈಕುಂಠಕ್ಕೆ ನಮ್ಮನ್ನು ಹೋಗುವುದಾದ್ರೆ, ಹೋಗುವವರಿದ್ರೆ, ಹೋಗುವುದಾದ್ರೆ, ಹೋಗುವುದು ಅಂತ ಇದ್ರೆ, ಹೋಗಬೇಕು ಅಂತ ಮನಸ್ಸಿದ್ರೆ ನಾವಲ್ಲಿ ಹೋದಾಗ ಭಗವಂತನ ದಾಸರು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಆವಾಗ ಭಗವಂತ ಹೇಳಿದ್ದೇನೆ ಏನು ಬಂದವನು ನನ್ನ ಭಾಗವ ತ ಭಾಗವತ, ನಾವು ಒಟ್ಟಿಗೆ ಭಾಗವತ ಅಂತಂದು ಬಿಡ್ತೇವೆ. ಭಾಗವ ಒಂದು ಗೆರೆ ಆಮೇಲೆ ತ. ಓಹೋ, ಅದು ನನ್ನ ಭಾಗವ ಹಾಗಾದ್ರೆ ತ, ಅಂದ್ರೆ ಭಾಗವತ ಓದಿದವರ ಹಾಗಾದ್ರೆ ತ ಅಂತ ತನ್ನ ಬಳಿಗೆ ಕರ್ಕೊಂಡು ಬಿಗಿದಪ್ಪುತ್ತಾನೆ ಭಗವಂತ. ಬಿಗಿದಪ್ಪಿ ಏನ್ ಮಾಡ್ತಾನೆ? ತನ್ನ ಮೈಯಲ್ಲಿದ್ದ ಪರಿಮಳ ನಮಗ್ ಕೊಡ್ತಾನೆ. ಫಲಿತಾಂಶ, ತನ್ನ ಇಚ್ಛೆ ಎಂಬ ಆವರಣ ಕಳಚಿಬಿತ್ತು. ಹಾಗಾದ್ರೆ ಶ್ರೀನಿವಾಸ ರೂಪ ಅಂತಂದ್ರು ತನ್ನ ಇಚ್ಛೆ ಎಂಬ ಆವರಣವನ್ನು ತೆಗೆಯತಕ್ಕ ರೂಪ ಅಂತಂದ್ರು ಒಂದೇ ಅರ್ಥ ಅಲ್ವೋ. ಅವನಿಗೆ ಇಚ್ಛೆ ಬಂದ್ರೆ ಮಾತ್ರ ದರ್ಶನ ಕೊಡ್ತಾನೆ, ಇಲ್ಲದಿದ್ರೆ ಜರಕಂಡಿ ಅಂತಾನೆ ಅಷ್ಟೇ. ಮತ್ತೆ ನಾವೇನು ಇಲ್ಲಿಂದ ಗಡದ್ದಾಗಿ ಹೋಗ್ತೇವೆ, ನಾವು ದರ್ಶನಕ್ಕೆ ಹೋಗ್ತಾ ಇದ್ದೇನೆ, ತಿಮ್ಮಪ್ಪನನ್ನು ನೋಡಿಯೇ ಬರ್ತೇನೆ ನಾನು ಅಂತ. ಅಲ್ಲಿ ಹೋದ್ರೆ ಅಂತಾನೆ, ಅಲ್ಲೇ ನಿಂತುಕೊಂಡು ಅಲ್ಲಿಂದಲೇ ಹೋಗು. ಅವನನ್ನು ನೋಡ್ಲಿಕ್ಕೆ ನಾನಾ ರೀತಿಯಾದ ಕ್ರಮಗಳುಂಟಂತೆ. ಪಕ್ಕದಲ್ಲೇ ಅವನನ್ನು ನೋಡುವುದು, ಸ್ವಲ್ಪ ದೂರದಲ್ಲೇ ನೋಡುವುದು, ಇನ್ನು ಸ್ವಲ್ಪ ದೂರದಲ್ಲೇ ನೋಡುವುದು, ಮತ್ತೆ ನೋಡಿದವರನ್ನೇ ನೋಡುವುದು ಅಷ್ಟೇ. ವಿಜಯದಾಸರು ಹಾಗೆ ಅಂದ್ರಂತೆ ಒಂದು ಸಂದರ್ಭದಲ್ಲಿ, ನಿನ್ನ ನೋಡ್ಲಿಕ್ಕೆ ಬಂದದ್ದೇ ಅಲ್ಲ ಅಂತ. ಶ್ರೀನಿವಾಸ ಅಂದಂತೆ, ನಿನ್ನನ್ನು ಬಿಟ್ಟಿದ್ದೇನೆ ಅಂದಂತೆ. ವಿಜಯದಾಸ್ ನಿನ್ನನ್ನು ಮೊದಲೇ ಬಿಟ್ಟಿದ್ದೇನೆ ಅಂತಂದ್ರಂತೆ. ಬರಾಯ ಬಾ ಅಂತಂದ್ರಂತೆ ಮತ್ತೆ ತಿಮ್ಮಪ್ಪ. ಅದೇ ರೀತಿ ಇದು ಭಕ್ತನಿಗೂ ಭಗವಂತನಿಗೂ ನಡೆಯತಕ್ಕಂತಹ ಜಗಳ. ಹಾಗಾದ್ರೆ ನಾನಾ ರೀತಿಯಾಗಿ ಉಂಟಲ್ಲ ಭಗವಂತನ. ಹಾಗಾದ್ರೆ ಎಂತಹ ದರ್ಶನ ನಮಗೆ ಬೇಕು? ಭಗವಂತನದ್ದು ಎಂತಹದ್ದು ರೂಪದ ದರ್ಶನ ಆಗಬೇಕು ಅಂತಂದ್ರೆ ಶ್ರೀನಿವಾಸ ರೂಪದ ದರ್ಶನ ಆಗಬೇಕು. ಯಾವ ರೂಪ ನಮ್ಮ ಮುಂದೆ ಬಂದ್ರೆ ನಮ್ಮನ್ನು ಆಲಿಂಗಿಸಿ ಅವನ ಇಚ್ಛೆ ಎಂಬ ಆವರಣವನ್ನು ಕಳಚಿ ಹಾಕುತ್ತೋ ಅಂತಹ ರೂಪ. ಅದನ್ನು ಯಾವಾಗ ಮಾಡುವುದು? ಎಂದಿಗಾದರೆಂದ ಕಾಯಿ. ಅದೇ ಅವನಿಗೆ ಮನಸ್ಸು ಬಂದ್ರೆ ಸಮೀಪದಲ್ಲೇ ದರ್ಶನ ಕೊಡ್ತಾನೆ, ಇಲ್ಲದಿದ್ರೆ ನಮಗೂ ತುಂಬಾ ಅನುಭವ ಆಗಿತ್ತು. ನಾವು ಮನಸ್ಸಿನಲ್ಲಿ ಬೈದುಕೊಂಡೇ ಹಿಂದೆ ಬಂದವರು, ಯಾರ ಹತ್ರ ಹೇಳಲಿಲ್ಲ ಮಾತ್ರ ಅಷ್ಟೇ. ತಿಮ್ಮಪ್ಪನಿಗೆ ಬೈದುಕೊಂಡೇ ಹಿಂದೆ ಬಂದದ್ದು. ಇನ್ನು ಉಡುಪಿ ಕೃಷ್ಣ ಇದ್ದ ನನಗೆ, ತಿಮ್ಮಪ್ಪ ಬೇಡ ಅಂತ ನಾನು ಅಷ್ಟು ಮನಸ್ಸಿನೊಳಗೆ ಹೇಳಿಕೊಂಡು ಬಂದವ. ಯಾಕೆಂದ್ರೆ ಬೆಟ್ಟಕ್ಕೆ ಹೋಗಿದ್ದೆ, ದೇವಸ್ಥಾನದಲ್ಲಿ ಇದ್ದಾರಲ್ಲ ಎಂಥದ್ದು ದೇವರು ಕೊಟ್ಟರು ಕೂಡ ಪೂಜಾರಿ ಬಿಡ ಅಂತ ತುಂಬ ಜನ ಇರ್ತಾರಲ್ಲ ಅಲ್ಲಿ. ಹೋಗಿ ಮುಂದಿನ ದರ್ಶನ ಆಯಿತು. ಬರುವಾಗ ಅವನ ಹತ್ರ ಹೇಳಿದೆ, ಅಲ್ಲಿ ಒಬ್ಬ ವ್ಯವಸ್ಥಾಪಕನ ಹತ್ರ, ನೋಡಪ್ಪ ಮಡಿಯಿಂದ ಬರ್ತಾ ಇದ್ದೇವೆ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೇಳಿ, ಬರುವಾಗ ಒಂದು ಎರಡು ಮೂರು ಜನರನ್ನು ಕರ್ಕೊಂಡು ಬರಬೇಕಾಗುತ್ತೆ, ಇಲ್ಲೆಲ್ಲ ಮುಟ್ಟಿಬಿಡ್ತಾರೆ ಅಂತ ಹೇಳಿದ. ಆಯಿತು ಹಾಗೆ ಬನ್ನಿ, ಎರಡು ಮೂರು ಜನರನ್ನು ಕರ್ಕೊಂಡು ಬನ್ನಿ ಎಂತವ ಹೇಳಿದ. ದರ್ಶನ ಮಾಡಿಸ್ತೇನೆ ಅಂತಂದ. ಮರು ದಿವಸ ಎರಡು ಮೂರು ಜನರನ್ನು ಕರ್ಕೊಂಡು ಹೋದರೆ ಮಹಾರಾಜ ಅವ ಇಲ್ವೇ ಇಲ್ಲ ಅಲ್ಲಿ, ಅವ ಆದ್ರಿಂದ ಬನ್ನಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೋ ಏನು, ಅವ ಇಲ್ವೇ ಇಲ್ಲ. ಅಲ್ಲಿ ಬಾಗಿಲ ಹತ್ರ ನಿಂತಿದ್ದೇನೆ. ಅವಾಗ ನೀವು ಹೋಗಿ ಸ್ವಾಮಿ, ಅವರು ಬರಲಿಕ್ಕೆ ಆಗೋದಿಲ್ಲ. ಹೋಗಿ ಅಂತ ಹೇಳಿದ್ದಕ್ಕೆ ಹೋದೆ, ಒಳ ಹೋದೆ ದರ್ಶನಕ್ಕೆ. ಆವಾಗ ಮತ್ತಿಬ್ರು ಯಾರೋ, ಸ್ವಾಮಿ ನೀವು ದರ್ಶನಕ್ಕೆ ಬನ್ನಿ, ಬರುವುದಿಲ್ಲ ಅಂದೆ. ಅಲ್ಲೇ ಕಲ್ಯಾಣೋತ್ಸವ ಆಗತಕ್ಕಂಥ ಜಾಗದಲ್ಲೇ ನಿಂತುಕೊಂಡೆ, ಸ್ವಲ್ಪ ಹೊತ್ತು ನಿಂತುಕೊಂಡೆ. ಇವರು ಒಳಗೆ ಹೋಗಿ ಏನು ಹೇಳಿದ್ರು ಕಾಣುತ್ತೆ, ಅಧಿಕಾರಿ ಕೇಳಲಿಲ್ವೋ ಏನು. ತಿರುಗಿ ಬಂದರು, ಸ್ವಾಮಿ ವಿಮಾನದ ಶ್ರೀನಿವಾಸ ಇದ್ದಾನೆ ಅವನ ದರ್ಶನ ಮಾಡಿಕೊಂಡು ಬನ್ನಿ. ಬೇಡ ಅಂದೆ. ತಿರುಗಿ ಹೊರಗೆ ಬಂದೆ ನಾನು, ನಮ್ಮವ್ರ ಬಾಗಿಲಲ್ಲೇ ನಿಂತಿದ್ರು, ಹೊರಗೆ ಬಂದೇ ಬಿಟ್ಟೆ. ಬಂದು ಕ್ರಮ ಪ್ರಕಾರ ನಡ್ಕೊಂಡು ಉಡುಪಿ ಮಠಕ್ಕೆ ನಾನು ಬರ್ತಾ ಇರುವಾಗ ಮನಸ್ಸಿನಲ್ಲಿ ಎಣಿಸಿದೆ, ಇನ್ನು ತಿರುಪತಿಗೆ ಬರುವುದಿಲ್ಲ. ದರ್ಶನ ಇದೇ ತಿಮ್ಮಪ್ಪ ಉಡುಪಿಯಲ್ಲಿ ಕೃಷ್ಣನಾಗಿ ದರ್ಶನ ಕೊಡ್ತಾನೆ, ಆಚಾರ್ಯ ಮಧುರು ನಿಲ್ಲಿಸಿದ ಕೃಷ್ಣ ಇದ್ದಾನೆ ದರ್ಶನ ಕೊಡ್ತಾನೆ ಅಂತ ಮನಸ್ಸಿನ ಯಾರಲ್ಲಿಯೂ ಹೇಳಲಿಲ್ಲ. ದರ್ಶನ ಆಗಿಲ್ಲ ಅಂತಲೂ ಹೇಳಲಿಲ್ಲ. ನನ್ನೊಟ್ಟಿಗೆ ಬಂದವರು
ಹುಷಾರಿದ್ರ ಸ್ವಾಮಿ, ನೀವಾದ್ರೂ ನೋಡಿಕೊಂಡು ಬಂದ್ರಲ್ಲ ಅಂತ ಮಾತಾಡ್ಲಿಲ್ಲ, ಅವ್ರ ಹತ್ರನೂ ಮಾತಾಡ್ಲಿಲ್ಲ ನಾನು, ಅವ್ರ ಹತ್ರ ಹೇಳಲಿಲ್ಲ, ಇನ್ನು ತಿರುಪತಿಗೆ ಬರುವುದಿಲ್ಲ ಅಂತ ಅವ್ರ ಹತ್ರ ಹೇಳಲಿಲ್ಲ. ನಾನು ನನ್ನ ಪಾಡಿಗೆ ಮನಸ್ಸಿನಲ್ಲೇ ಈ ತಿಮ್ಮಪ್ಪನ್ನು ಬೈದುಕೊಂಡು ಮಠಕ್ಕೆ ಹೋದೆ, ಉಡುಪಿ ಮಠಕ್ಕೆ ಹೋದೆ. ಅಲ್ಲಿ ಪೂಜೆಗೆ ಅಂತ ಕೂತಿದ್ದೇನೆ, ಆವಾಗ ಎರಡು ಜನ ಬಂತು ದರ್ಶನಕ್ಕೆ ಬರಬೇಕು ಅಂತ. ಆವಾಗ ಹೇಳಿದೆ ನಾನು, ನಾನು ಒಬ್ಬನೇ ಬರುವುದಲ್ಲ, ಬರುವಾಗ ನಾನು ಎರಡು ಮೂರು ಜನರನ್ನ ಕರ್ಕೊಂಡು ಬರುವುದು, ಹಾಗಿದ್ರೆ ಮಾತ್ರ ದರ್ಶನಕ್ಕೆ ಬಂದರೆ ಬರುವುದಿಲ್ಲ. ಅದಕ್ಕೆ ಅವ ಅಂದ, ಎರಡು ಮೂರು ಜನ ಅಲ್ಲ, ಇನ್ನೂರು ಜನರನ್ನು ಬೇಕಾದರೂ ಕರ್ಕೊಂಡು ಬನ್ನಿ ಅಂತ, ಅಂತೂ ದರ್ಶನಕ್ಕೆ ಬನ್ನಿ ಅಂತ. ಕೊನೆಗೆ ಹೋದೆ, ಕ್ರಮ ಪ್ರಕಾರ ಗಾಡಿಯಲ್ಲಿ ಮಠದ ಸಿಬ್ಬಂದಿಗಳನ್ನೆಲ್ಲ ಕರ್ಕೊಂಡು ಹೋದೆ, ಸೀದಾ ತಿಮ್ಮಪ್ಪ ಒಳ ತನಕ ಕರ್ಕೊಂಡ, ಅಲ್ಲಿ ಹೋಗಿ ದರ್ಶನ ಕೊಡ. ಅವಾಗಂದೆ, ನಿನಗೆ ಗುರುತಾಗಬೇಕಾದ ನಿನ್ನನ್ನು ಬೈದ್ರೆ ಮಾತ್ರ ನಿನಗೆ ಗುರುತಾಗುವುದು. ವಿಜಯದಾಸರು ಹಾಕಿಕೊಟ್ಟ ಪಾಠ ಅದು. ಅಂದರೆ ನಮಗೆ ತಿಮ್ಮಪ್ಪನಿಗೆ ಗೊತ್ತು, ಈ ಮಾಧ್ವರಿಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಉಂಟು, ಆದ್ರಿಂದ ಇವರು ಬೈಲಿ ತೆಗಳಿ ಏನು ಬೇಕಾದರೂ ಮಾಡಲಿ, ಇವರು ಹೊಗಳುವುದು ಅಂತಲೇ ಅರ್ಥ ಅಂತ ತಿಮ್ಮಪ್ಪನಿಗೆ ಗೊತ್ತು. ಆದ್ರಿಂದ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತ ತಿಮ್ಮಪ್ಪನ ಬಗ್ಗೆ ವಿಜಯದಾಸರೇ ಒಂದು ಮಾತಂದದ್ದಕ್ಕೆ ಬನ್ನಿ ದರ್ಶನಕ್ಕೆ ಅಂತ ಕರ್ಕೊಂಡು ಹೋದದ್ದುಂಟು. ಹಾಗಾದರೆ ಎಂದು ಅವನ ದರ್ಶನ ಆಗುತ್ತೆ, ಎಂದು ಅವನ ಇಚ್ಛೆ ನಮ್ಮ ಮೇಲೆ ಆಗುತ್ತೆ ಗೊತ್ತಿಲ್ಲಲ್ಲ. ಅದಕ್ಕೋಸ್ಕರ ಎಂದಿಗಾದರೆ ಕಾಯೋ, ಯಾವಾಗ ನಿನಗೆ ತೋರುತ್ತೋ ಆವಾಗ ಎನ್ನನ್ನು ಒಂದು ಆಲಿಂಗಿಸಿ, ಎನ್ನಲ್ಲಿ ಎಷ್ಟು ಸುಖ ಉಂಟೋ ಅಷ್ಟು ಸುಖವನ್ನು ಕೊಡು ನೀನು, ಕೊಟ್ಟು ನಿನ್ನ ಒಂದು ಇಚ್ಛೆ ಆವರಣ ಉಂಟಲ್ಲ ಅದನ್ನು ತೆಗಿ, ಜೀವಾಚ್ಛಾದಕವಾದ ಆವರಣ ತೆಗಿ. ಪರಮಾಚ್ಛಾದಕವಾದ ಆವರಣ ಮೊದಲೇ ತೆಗೆದಿದ್ದೆ, ಜೀವಾಚ್ಛಾದಕ ಹಾಗಾದರೆ ಎರಡು ರೀತಿಯಾಗಿರತಕ್ಕಂಥ ಮಾಯೆ, ಅದರಲ್ಲಿ ತಾನು ಸೃಷ್ಟಿ ಮಾಡಲಿಕ್ಕಾಗುವಾಗ ಆ ಪರಮಾಚ್ಛಾದಕವಾದ ಮಾಯೆ ಇದ್ದಾಳ ಲಕ್ಷ್ಮಿ, ಅವಳಲ್ಲಿ ತಾನು ಭಗವಂತ ಪ್ರೇರಣೆ ಮಾಡಿ ಅವಳ ಜೊತೆ ಸೇರಿ ತನ್ನನ್ನು ಆಧಾರವನ್ನಾಗಿಟ್ಟುಕೊಂಡು, ತಾನು ಯಾರಂತೆ, ಅನಾಮರೂಪನಿ ಸ್ವಸ್ಮಿನ್ ನಾಮರೂಪಾತ್ಮಕ ಪ್ರಪಂಚಂ ಸಸರ್ಜ. ಇದು ಹೆಣ್ಮಕ್ಕಳು ಹೇಳತಕ್ಕಂಥ ಮಾತು. ಅನಾಮರೂಪ ತಾನು ಅಂದರೆ ತನ್ನನ್ನು ಪೂರಾ ಹೇಳತಕ್ಕಂಥ ಯಾವ ಹೆಸರೂ ಇಲ್ಲ. ದೇವರಿಗೆ ಏನಾದರೂ ಒಂದು ನ್ಯೂನತೆ ಇದ್ರೆ ಅದು ಮಾತ್ರ, ಏನು ದೇವರನ್ನು ಸಮಗ್ರವಾಗಿ ಹೇಳುವ ಯಾವ ಶಬ್ದವೂ ಇಲ್ಲ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಯಾವ ಶಬ್ದ ಎಲ್ಲ ಶಬ್ದಗಳ ತನಕ ಹೋಗುತ್ತದೆ, ಇದು ನಮ್ಮಿಂದ ಸಾಧ್ಯ ಆಗುವುದಿಲ್ಲ ಅಂತ ತಿರುಗಿ ಬರ್ತವೆ. ಮತ್ತೆ ಸಾಧ್ಯ ಆದಷ್ಟು ಹೇಳ್ತವೆ. ಆನೆಯನ್ನು ನೋಡಿಕೊಂಡು ಬಂದಂತೆ, ಸಮುದ್ರಕ್ಕೆ ಹೋಗಿ ನೀರನ್ನು ಹಿಡ್ಕೊಂಡು ಬಂದಂತೆ, ತಮಗೆ ಸಾಧ್ಯ ಆದಷ್ಟು ಹೇಳ್ತವೆ. ಹಾಗಾದರೆ ಅನಾಮರೂಪ, ತನಗೆ ಪ್ರಾಕೃತ ರೂಪ ಇಲ್ಲ, ತನ್ನನ್ನು ಪೂರ್ವವಾಗಿ ಹೇಳತಕ್ಕಂಥ ಹೆಸರಿಲ್ಲ, ಇಂತಹ ಅನಾಮ ಅರೂಪ, ಹೆಸರು ಇಲ್ಲ ರೂಪನೂ ಇಲ್ಲ, ನಾಮ ಗೋತ್ರ ಎರಡೂ ಇಲ್ಲ, ಇಂತಹ ಭಗವಂತನನ್ನು ಅವ ತನ್ನನ್ನೇ ಆಶ್ರಯವನ್ನಾಗಿಟ್ಟುಕೊಂಡು ಜಗತ್ತನ್ನು ಸೃಷ್ಟಿ ಮಾಡಿದವ ನೀನೇ ಅಲ್ವೋ ಅಂತ ಹೆಣ್ಮಕ್ಕಳು ಕೃಷ್ಣನನ್ನು ಸಮಗ್ರವಾಗಿ ಸ್ತೋತ್ರ ಮಾಡಿದಾಗ ಅವರ ಕಡೆಗೆ ಒಂದು ಮಂದಹಾಸ ಬೀರಿ ಕೃಷ್ಣ, ಈ ಮಂದಹಾಸವು ಏನು ಅಂತಂದರೆ ಎರಡೂ ರೀತಿ ಆಗಬಹುದು. ಏನು ಅವರಿಗೆ ಇದೇ ಸ್ಮರಣೆ ಸದಾಕಾಲ ಇರುವಂತೇನು ಮಾಡಬಹುದು, ಕುಂತಿಗೆ ಆದಂತೆ ವಿಪರೀತನೂ ಆಗಬಹುದು. ಕುಂತಿಗೆ ಹಾಗೆ ಆಗಬೇಕಿತ್ತು, ಯಾಕೆಂದರೆ ಧೃತರಾಷ್ಟ್ರಾದಿಗಳು ಕಾಡಿಗೆ ಹೋಗುವಾಗ ಅವರ ಹಿಂದಿನಿಂದ ಹೋಗಬೇಕು ಅವಳು, ಅದಕ್ಕೋಸ್ಕರ ಆ ರೀತಿಯಾಗಿ ಕೃಷ್ಣ ಪ್ರಹಸನ್ ಅಮುಂಚತ್ ಇವರನ್ನು ಬಿಟ್ಟು ಕೃಷ್ಣ ತನ್ನ ದ್ವಾರಕೆಗೆ ತಾನು ಪ್ರಯಾಣ ಬೆಳೆಸಿದ. ಇಷ್ಟಕ್ಕೆ ಇದು ಏನು ಪ್ರಥಮ ಸ್ಕಂದದ್ದು. ಹೀಗೆ ಸ್ತೋತ್ರಗಳು ಅಂತ, ನಮಗೆ ಸ್ತೋತ್ರಗಳು ಬೇಕು ಅಂತ. ಯಾರು ಯಾವ ರೀತಿಯಲ್ಲಿ ಕೃಷ್ಣನ ಸ್ತೋತ್ರ ಮಾಡಿದ್ದಾರೆ, ಕೃಷ್ಣನ ಯಾರು ಯಾರು ಯಾವ ಯಾವ ರೀತಿಯಲ್ಲಿ ಕಂಡಿದ್ದಾರೆ, ತತ್ರಾಪಿ ಹೆಣ್ಮಕ್ಕಳು ಕಂಡ ಕ್ರಮ ಹೇಗೆ. ಈಗ ಮೂರು ಜನ ಕಂಡಿದ್ದಾರಲ್ಲ, ಕುಂತಿ, ಈ ಹೆಣ್ಮಕ್ಕಳು, ಭೀಷ್ಮಾಚಾರ್ಯರು, ಈ ಹೆಣ್ಮಕ್ಕಳು ಕಂಡ ಕ್ರಮವನ್ನು ನಾವು ನೋಡಿ ಮುಂದೆ ದ್ವಿತೀಯ ಸ್ಕಂದ ತೃತೀಯ ಸ್ಕಂದದ ಕಡೆಗೆ ಹೋಗುವಂತಾದ್ರೆ, ದ್ವಿತೀಯ ಸ್ಕಂದದಲ್ಲಿ ಒಂದು ಮಾತಂತಾರೆ. ಈ ನಮ್ಮಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ ಅಂತ ಎರಡುಂಟಲ್ಲ, ನ್ಯಾಸ ಅಂದ್ರೆ ಇಡುವುದು, ತತ್ವಾಭಿಮಾನಿ ದೇವತೆಗಳನ್ನು ಎಲ್ಲ ಅವಯವಗಳಲ್ಲಿ ಅನುಸಂಧಾನ ಮಾಡುವುದು, ಭಗವಂತನ ಮಾತೃಕಾ ರೂಪಗಳು ಅಕ್ಷರದ ರೂಪಗಳು ಅಜ ಆನಂದ ಇಂದ್ರ ಈಶಾ ಉಗ್ರ ಊರ್ಜ ಇತ್ಯಾದಿ ರೂಪಗಳನ್ನು ಎಲ್ಲ ಅವಯವಗಳಲ್ಲಿ ಚಿಂತನೆ ಮಾಡುವುದು. ನಿತ್ಯ ಮುಟ್ತಾ ಇದ್ರೆ, ಚಿಂತನೆ ಮಾಡ್ತಾ ಇದ್ರೆ ಕೊನೆಯ ತನಕ ಗಟ್ಟಿ ಉಳಿಯುತ್ತೆ ಅಂದರೆ ಇವುಗಳೆಲ್ಲ. ಮನೆ ಗಟ್ಟಿ ಉಳಿದಾವಾಗ ನಿತ್ಯ ಅದರ ಬಗ್ಗೆ ಆರೈಕೆ ಮಾಡ್ತಾ ಇದ್ದಾಗ ಹಾಗೆ ಹೇಳ್ತಾ ಅದರಲ್ಲಿ ಏನು ಹೇಳ್ತಾರಲ್ಲಿ ಅಂತಂದರೆ, ಲೋಕನ್ಯಾಸ ಅಂತ ಇನ್ನೊಂದು, ತತ್ವನ್ಯಾಸ ಮಾತೃಕಾನ್ಯಾಸ ಲೋಕನ್ಯಾಸ. ಲೋಕನ್ಯಾಸ ಅಂದರೆ ಏಳು ಲೋಕಗಳನ್ನು ನಮ್ಮ ಶರೀರದಲ್ಲಿ ಚಿಂತನೆ ಮಾಡುವುದು.
ಯಾವ ಯಾವ ಭಾಗದಲ್ಲಿ ಯಾವ ಯಾವ ಲೋಕದ ಚಿಂತನೆ ಭೂಃ ಗೊತ್ತಲ್ಲ ಭೂಃ ಸ್ವಃ ಮಹಃ ಜನಃ ತಪಃ ಸತ್ಯ ಏಳು ಲೋಕಗಳು ದೇಹದಲ್ಲಿ ವಿಭಾಗ ಮಾಡಿಕೊಟ್ರು ನಮ್ಮ ಮಂಡಿಯ ತನಕ ಪಾದದಿಂದ ಮಂಡಿಯ ತನಕ ಭೂಃ ಭೂಲೋಕದ ಚಿಂತನೆ ಯಾಕೆ ಭವತೀತಿ ಭೂಃ ನಮ್ಮ ಇರುವಿಕೆ ನಮ್ಮ ಕಾಲಿನ ಮೇಲೆ ನಾವು ನಿಲ್ಲೋದು ನಮ್ಮ ಕಾಲಿನ ಮೇಲೆ ನೀವು ನೀವೆಲ್ಲ ನಿಮ್ಮ ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಅಂತಲೇ ಮಕ್ಕಳಿಗೆ ಅಪ್ಪ ಅಮ್ಮ ಉಪದೇಶ ಮಾಡುವುದು ಅದಕ್ಕೆ ಹುಡುಗ ಈಗಲೇ ನಿಂತಿದ್ದೇನಲ್ಲ ಹಾಗರ್ಥ ಅಲ್ಲ ಅದಕ್ಕೆ ಹಾಗಾದ್ರೆ ಪಾದ ಭೂ ಭವತಿ ಇರುವಿಕೆ ಎಲ್ಲಿಯ ತನಕ ಮಂಡಿಯ ತನಕ ಅದೇ ನಾವು ಮೊನ್ನೆ ನೋಡಿದಂತೆ ನಮ್ಮ ಪಾದ ಎಲ್ಲಿಯ ತನಕ ಊರಿದ್ರೆ ಅಡ್ಡಿ ಇಲ್ಲ ನಮ್ಮ ಕಾಲು ಭೂಮಿಯ ಒಳಗೆ ಹೋಗುವಾಗ ಎಲ್ಲಿಯ ತನಕ ಹೋದ್ರೆ ಭಯ ಇಲ್ಲ ಮಂಡಿ ತನಕ ಹೋದ್ರೆ ಭಯ ಇಲ್ಲ ನಂತರನೂ ಪಾದ ಭೂಮಿಯೊಳಗೆ ಹೋಗಲಿಕ್ಕೆ ಶುರುವಾದರೆ ಮತ್ತೆ ಅಪಾಯ ಅಲ್ಲಿಯ ತನಕ ಅಡ್ಡಿ ಇಲ್ಲಲ್ಲ ಹಾಗಾದ್ರೆ ಭೂಲೋಕದ ಚಿಂತನೆ ಮಂಡಿಯಲ್ಲಿ ಕಾಲ ಗಂಟಲ್ಲಿ ಭೂಃ ಭೂಲೋಕದ ಚಿಂತನೆ ನಂತರದಲ್ಲಿ ಭುವಃ ಭುವ ಅಂದರೆ ಅಂತರಿಕ್ಷ ಲೋಕ ಆಕಾಶ ಅದನ್ನು ಎಲ್ಲಿ ಚಿಂತನೆ ನಾಭಿಯಲ್ಲಿ ನಾಭಿ ಅಂದರೆ ಹೊಕ್ಕುಳು ಹೊಕ್ಕುಳು ಹೇಗಿರಬೇಕು ಆಕಾಶ ಹೇಗೆ ಶುಭ್ರವಾಗಿ ವಿಶಾಲವಾಗಿ ಉಂಟೋ ಅದೇ ರೀತಿಯಲ್ಲಿ ನಾಭಿಯೂ ಕೂಡ ಶುಭ್ರವಾಗಿ ವಿಶಾಲವಾಗಿರಬೇಕು ನಾಭಿಯ ಲಕ್ಷಣ 32 ಲಕ್ಷಣಗಳಲ್ಲಿ ನಾಭಿಯ ಲಕ್ಷಣನೂ ಒಂದು ಏನು ಗೊತ್ತಾ ನಾಭಿ ಆಳವಾಗಿರಬೇಕು ಎಷ್ಟೆಷ್ಟು ಆಳವಾಗಿರುತ್ತೋ ನಾಭಿ ಅಷ್ಟಷ್ಟು ಶ್ರೀಮಂತಿಕೆ ಜಾಸ್ತಿ ಸಂಪತ್ತು ಜಾಸ್ತಿ ಇನ್ನು ಮನೆ ಹೋಗಿ ಕತ್ತೆಯಲ್ಲಿ ಇದು ಮಾಡಿಕೊಳ್ಬೇಡಿ ಹಾಳಾಗಬೇಕು ಅಂತ ಸ್ವಾಮಿಗಳು ಅಂದಿದ್ದ ಹಾಳಾಗಿ ಹೋದೀರಿ ನಾಭಿ ಹಾಳಾಗ್ಲಿಕ್ಕಿಲ್ಲ ಮತ್ತೆ ನಾಭಿ ಉಬ್ಬುವುದು ಲಕ್ಷಣ ಅಲ್ಲ ನಾಭಿ ಆಳ ಇರುವುದು ಲಕ್ಷಣ ಹಾಗಿದ್ರೆ ಅಲ್ಲಿಂದ ಬರುತ್ತೆ ಕಮಲ ಅಂತಾರೆ ಅಲ್ಲಿಂದ ಬರುತ್ತೆ ವೇದಗಳು ಅಂತಾರೆ ಅಲ್ಲಿಂದ ಬರುತ್ತೆ ಅದಕ್ಕೆ ನಮ್ಮಲ್ಲಿ ಹಿರಿಯರಂದದ್ದು ಬರಬೇಕು ಮಾತುಗಳು ನಾಭಿಯಿಂದ ಬರಬೇಕು ಓಂಕಾರ ನಾಭಿಯಿಂದ ಶಬ್ದ ಹೊರಡಬೇಕಾದ್ರೆ ಅವಕಾಶ ಬೇಕು ಬಾಯಿ ತೆರೀಬೇಕು ಬಾಯಿ ತೆರೆದಾಗ ಅವಕಾಶ ಆಯಿತು ಆವಾಗ ಶಬ್ದ ಬರುತ್ತೆ ಅದೇ ರೀತಿಯಲ್ಲಿ ನಾಭಿ ಆಳವಾಗಿದ್ರೆ ಅವಕಾಶ ಇರುತ್ತೆ ನಾಭಿಯಿಂದ ಶಬ್ದ ಬರುತ್ತೆ ನಾಭಿಯೇ ಉಬ್ಬಿದ್ರೆ ಕಂಠದಿಂದಲೇ ಶಬ್ದ ಬರುತ್ತೆ ಮತ್ತೆ ನಗು ಬರುವುದು ಕಂಠದಿಂದ ಮಾತು ಬರುವುದು ಕಂಠದಿಂದ ಆದ್ರಿಂದ ಅವರು ಆಚೆ ಹೋದ ಕೂಡಲೇ ಮುಖ ಸಿಂಡರಿಸ್ತೇವೆ ಹುಣಸೆ ಹುಳಿ ಹಿಂಡಿದಂತೆ ಮುಖ ಸಿಂಡರಿಸ ಮತ್ತೆ ಸುಮ್ಮನೆ ಅವನಿಗೆ ಖುಷಿ ಆಗಲಿ ಅಂತ ಹೇಳಿದೆ ಮತ್ತೆ ಏನು ಗ್ರಹಚಾರ ಅವನನ್ನು ಹೊಗಳಿಕೆ ನನಗೇನಾಗಿದೆ ಅಂತ ಒಂದಷ್ಟು ಬೈದು ಹೋಗುತ್ತೇವೆ ಅದಕ್ಕಂದರೂ ನಾಭಿ ಆಳವಾಗಿರಲಿ ಆವಾಗ ಅವಕಾಶ ಸಿಗುತ್ತೆ ಹೊಗಳಲಿಕ್ಕೆ ಮನಃಪೂರ್ವಕವಾದ ಹೊಗಳುವಿಕೆ ನಾಭಿಯಿಂದ ಬರುತ್ತೆ ಆಕಾಶ ಭುವರ್ಲೋಕ ನಾಭಿಯಲ್ಲಿ ಚಿಂತನೆ ಮಾಡಿದರೆ ಮುಂದಿನ ಜನ್ಮಕ್ಕಾದರೂ ಈ ಜನ್ಮದಲ್ಲಿ ಆಯ್ತಲ್ಲ ಹುಟ್ಟಿ ಆಯ್ತಲ್ಲ ಇನ್ನು ಸಾಯಲಿಕ್ಕೆ ತಯಾರಾಗಿದ್ದೇವಲ್ಲ ಮುಂದಿನ ಜನ್ಮದಲ್ಲಿ ಆದರೂ ನಾಭಿಯನ್ನು ಭಗವಂತ ಆಳವಾಗಿ ಕೊಟ್ಟ ಭುವಃ ನಾಭಿಯಲ್ಲಿ ಆದರೆ ಸ್ವಃ ಸ್ವರ್ಗಲೋಕ ಸ್ವರ್ಗಲೋಕದ ಚಿಂತನೆ ಹೃದಯದಲ್ಲಿ ಸ್ವಃ ಸ್ವರ್ಗಲೋಕ ಬಹಳ ವಿಶಾಲವಾದ ಲೋಕಂತೆ ನಮಗೆ ಜೀವನದಲ್ಲಿ ಏನು ಬೇಕು ಹೃದಯ ವೈಶಾಲ್ಯ ಬೇಕು ಒಬ್ಬ ಹೇಳಿದ್ದನ್ನು ಕೇಳುವಷ್ಟು ತಾಳ್ಮೆ ನಮ್ಮಲ್ಲಿರಬೇಕು ನಮ್ಮಲ್ಲಿದ್ದದ್ದನ್ನು ಇನ್ನೊಬ್ಬಗೆ ಕೊಡುವಷ್ಟು ಒಂದು ಶ್ರೀ ಹೃದಯ ಶ್ರೀಮಂತಿಕೆ ನಮ್ಮಲ್ಲಿರಬೇಕು ಹೃದಯ ದೌರ್ಬಲ್ಯ ಇರಬಾರದು ಆದ್ದರಿಂದ ಹೃದಯದಲ್ಲಿ ಸ್ವಃ ಸ್ವರ್ಗಲೋಕದ ಚಿಂತನೆ ಮಾಡೋಣ ಇನ್ನು ಭೂಃ ಭುವಃ ಸ್ವಃ ಮಹರ್ಲೋಕ ಮಹರ್ಲೋಕದ ಚಿಂತನೆ ವಕ್ಷಸ್ಥಳ ಹೃದಯ ವಕ್ಷಸ್ಥಳ ಅಲ್ಲೇ ಚೂರು ವ್ಯತ್ಯಾಸ ಶ್ರೀವತ್ಸ ಚಿಹ್ನೆ ಭಗವಂತನ ವಕ್ಷಸ್ಥಳದಲ್ಲಿ ಅಂತೇವಲ್ಲ ಆ ವಕ್ಷಸ್ಥಳದಲ್ಲಿ ಮಹರ್ಲೋಕದ ಚಿಂತನೆ ಮಹರ್ಲೋಕ ಮಹತ್ವಕ್ಕೆ ಸಾಧಕ ಭಗವಂತನಿಗೆ ಈ ದಿವಸ ಮಹತ್ವವನ್ನು ಕೊಡುವುದು ನಾವು ಶ್ರೀವತ್ಸ ಚಿಹ್ನೆ ಇದ್ದದ್ದಕ್ಕೆ ಎಲ್ಲಿಯೂ ಇಲ್ಲದೇ ಇರತಕ್ಕಂಥ ವಿಲಕ್ಷಣ ಒಂದು ಭಗವಂತನ ಎದೆಯಲ್ಲಿ ಉಂಟು ಅಂತ ಅವನಿಗೆ ಮಹತ್ವ ಕೊಟ್ಟಿದ್ದೇವೆ ಆದರೆ ಮಹರ್ಲೋಕದ ಚಿಂತನೆಯನ್ನು ವಕ್ಷಸ್ಥಳದಲ್ಲಿ ಮಾಡಿದೆವು ಅಂತಂದರೆ ಜೀವನದಲ್ಲಿ ನಮಗೆ ಒಂಚೂರಾದರೂ ಮಹತ್ವ ಬರುತ್ತೆ ಹೃದಯ ವೈಶಾಲ್ಯ ಬರುತ್ತೆ ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ ಇಲ್ಲದಿದ್ರೆ ನಾನೊಂಚೂರು ಮಾತಾಡ್ಲೋ ಅಂತ ಇವಾಗ ಕೇಳೋದು ಕೂತ್ಕೋ ಸುಮ್ಮನೆ ಅವ್ರು ಮಾತಾಡ್ತಾರೆ ಸಾಕು ನಿಂದು ಇವ್ರು ನಾವು ಬೈಯುವುದು ಯಾಕೆ ಬೇಕದೆಲ್ಲ ಅವರಾಗಿ ಹೇಳತಕ್ಕಂತಹ ಸಂದರ್ಭ ಒದಗಿ ಬರುತ್ತೆ ಅಂತ ಒಂಚೂರು ಮಾತಾಡಿ ನೀವು ಅಂತ ಇಲ್ಲ ಲೋಕದಲ್ಲೆಲ್ಲ ಎಂಥ ಕ್ರಮ ಬಂದಿದೆ ಅಂದರೆ ನಮ್ಮಲ್ಲಿ ನಾ ಅವ್ರದ್ದು ಮಾತು ಮುಗಿದ ಕೂಡಲೇ ನಾನು ಒಂಚೂರು ಮಾತಾಡ್ಲೋ ಅಂತ ಇವನೇ ಕೇಳೋದು ಗ್ರಹಚಾರ ಯದ್ಯಪಿ ಹೇಗಿರಬೇಕು ನಾವಾಗಿ ಕೇಳಬಾರ್ದು ನೀವಾಗಿ ಹೇಳಬೇಕು ಒಂಚೂರು ಮಾತಾಡಿ ಸ್ವಾಮಿ ಅಂತ ಹೇಗೆ ಹೇಳಬೇಕು ಇನ್ನು ಕೆಲವರಿದ್ದಾರೆ ಸ್ವಾಮಿ ಏನು
ಏನಾದರೂ ಹೇಳಿ ಅಂತ ಕೆಲವರದ್ದು, ಇದೇ ಬೇಕು ಅಂತ ಅವರಿಗೆ ಖಾತ್ರಿ ಇಲ್ಲ, ಅಂಥದ್ದೆಲ್ಲ ಕೊಡೋದು. ಹಾಗಾದರೆ ಹೃದಯ ವೈಶಾಲ್ಯ, ನಾಭಿಯಲ್ಲಿ ಅವಕಾಶ, ನಾಭಿಯಲ್ಲಿ ಆಕಾಶದ ಚಿಂತನೆ ಮಾಡಿದರೆ ಆವಾಗ ನಮಗೂ ಮಾತಾಡಲಿಕ್ಕೆ ಅವಕಾಶ ಒದಗಿ ಬರುತ್ತೆ, ಸಂದರ್ಭ ಸಿಗುತ್ತೆ. ಹಾಗಾದರೆ ಮಹತ್ವ ಹೃದಯ ವೈಶಾಲ್ಯ, ಆಮೇಲೆ ಅವಕಾಶ, ಇನ್ನು ಸ್ವಂತವಾಗಿ ನಿಲ್ಲುವಿಕೆ. ಭೂಹು ಭುವಃ ಸ್ವಃ ಮಹಃ, ಇನ್ನು ಕಂಠದಲ್ಲಿ ಜನಲೋಕದ ಚಿಂತನೆ. ಏನು ಜನಲೋಕ ಅಂದರೆ, ಜನ ಅಂದರೆ ಜಾಯತೇ ಇತಿ ಜನ, ನಾವೆಲ್ಲ ಜನರು. ಯಾಕೆ ನಮ್ಮನ್ನು ಜನ ಅಂತ ಯಾಕೆ ಕರೀತಾರೆ, ಹುಟ್ಟುತ್ತೇವೆ 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 ಆದರೆ ನಮ್ಮನ್ನು ಜನ ಅಂತ ಕರೀತಾರೆ. ಜನಲೋಕದ ಚಿಂತನೆ ಕಂಠದಲ್ಲಿ ಮಾಡೋಣ. ಯಾಕೆಂದರೆ ಏನ ಹುಟ್ಟಬೇಕು, ಬರೇ ಹುಟ್ಟಬೇಕು ನಮಗೆ ಯಾರಿಗೂ ಮನಸ್ಸಿಲ್ಲ. ಮತ್ತೆ ಈಗ ಹೇಗೆ ಹುಟ್ಟಿದ್ದೇನೋ ಮುಂದಿನ ಜನ್ಮದಲ್ಲಿ ಒಂಚೂರು ಎತ್ತರದ ಮಟ್ಟದಲ್ಲಿ ಹುಟ್ಟಬೇಕು ಅಂದರೆ ನಮಗೆ ಅಪೇಕ್ಷೆ ಇರುವುದಲ್ವೋ. ಹಾಗಾದರೆ ಕಂಠದಲ್ಲಿ ಜನಲೋಕ ಅಂದರೆ ಮುಂದಿನ ಜನ್ಮದಲ್ಲಿ ಎತ್ತರದ ಲೋಕದಲ್ಲಿ ಹುಟ್ಟಲಿಕ್ಕೆ ಬೇಕಾದದ್ದು ನಮ್ಮ ಕಂಠದಿಂದ ಬರುವಂತೆ ಮಾಡುತ್ತಾನೆ. ಕಂಠದಿಂದ ಒಳ್ಳೆಯ ಶಬ್ದಗಳು ಬಂತು ಅಂತಂದರೆ, ನಾಭಿಯಿಂದ ಹೊರಟ ಶಬ್ದಗಳು ಕಂಠದ ಮೂಲಕ ಚೆನ್ನಾಗಿ ಬಂತು ಅಂತಂದರೆ ಆವಾಗ ಮುಂದಿನ ಜನ್ಮ ಒಳ್ಳೆಯದು ಬರುತ್ತೆ. ಅದಕ್ಕೋಸ್ಕರ ಜನಲೋಕದ ಚಿಂತನೆ ಜಾಯತೆ, ನಮ್ಮ ಉತ್ತಮ ಜನನಕ್ಕೆ ಕಾರಣವಾದ ಲೋಕದ ಚಿಂತನೆ ಜನಲೋಕದ ಚಿಂತನೆ ಕಂಠದಲ್ಲಿ. ಯಾವಾಗ ನಾವು ಎತ್ತರದ ಮಟ್ಟದಲ್ಲಿ ಹುಟ್ಟೋದು, ನಮಗೆ ತಿಳಿದದ್ದನ್ನು ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ತೊಡಗಿದಾಗ, ದೇವರ ಬಗ್ಗೆ ನಾವೇನು ತಿಳಿದಿದ್ದೇವೋ ಅದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ತೊಡಗಿದಾಗ ಮುಂದಿನ ಜನ್ಮದಲ್ಲಿ ಪುನಃ ಎತ್ತರದಲ್ಲಿಟ್ಟು ಇನ್ನೂ ಸ್ವಲ್ಪ ಹೆಚ್ಚು ಹೇಳುವಂತೆ ಭಗವಂತ ಮಾಡ್ತಾನೆ. ಹಾಗಾದರೆ ಹೇಳಲಿಕ್ಕೆ ಕಂಠ ಬೇಕು. ಅದಕ್ಕೋಸ್ಕರ ಜನ ಲೋಕ ಎತ್ತರದ ಕಲ್ಪದಲ್ಲಿ ಎತ್ತರದ ಮಟ್ಟದಲ್ಲಿ ಹುಟ್ಟುವುದಕ್ಕೆ ಬೇಕಾಗಿರ ಏನೋ ಮಾತುಗಳು, ಆ ಮಾತುಗಳು ಇರುವುದು ಕಂಠದಲ್ಲಿ. ಜನನಕ್ಕೆ ಕಾರಣವಾದ ಮಾತುಗಳು ಕಂಠದಲ್ಲಿ. ಆದ್ದರಿಂದ ಜನಲೋಕದ ಚಿಂತನೆ ಕಂಠದಲ್ಲಿ ಬಂದರೆ ಮುಂದೆ ಜನಃ ಅಂತರದ್ದು ತಪಸ್ಸು. ತಪಸ್ಸಿರುವುದು ಕಣ್ಣಲ್ಲೇ ಮತ್ತೆಂತದ್ದು. ಒಬ್ಬ ವ್ಯಕ್ತಿಯ ಕಣ್ಣನ್ನು ನೋಡಿದ ಕೂಡಲೇ ಅಬ್ಬ ಏನು ಕಣ್ಣಲ್ಲಿ ಹೊಳಪು ಅಂತ, ಕಣ್ಣಲ್ಲಿ ಹೊಳಪು ಅಂತಂದ್ರು ಕಣ್ಣಲ್ಲಿ ತಪಸ್ಸು ಅಂತಂದ್ರು ಒಂದೇ ಅರ್ಥ. ಅವ ನೋಡೋದು ನೋಡಿ ದುರ್ಗುಟ್ಟಿ ಅಂದ್ರೆ ಮಾಡಿದ ತಪಸ್ಸು ಯಾವುದರಿಂದ ಹೊರಗೆ ಬರುತ್ತೆ, ಕಣ್ಣಿನಿಂದ ಹೊರಗೆ ಬರುತ್ತೆ. ಅದರಿಂದ ನಾವು ಆದಷ್ಟು ಜಪ ಮಾಡುವಾಗ ಕಣ್ಣು ಮುಚ್ಚಿಕೊಂಡೇ ಜಪ ಮಾಡುವುದು. ಯಾಕೆ ನಿದ್ದೆಗೂ ಅನುಕೂಲ ಆಗುತ್ತೆ, ಮತ್ತೆ ಕಣ್ಣು ತೆರೆದುಕೊಂಡೇ ಜಪ ಮಾಡ್ತಾ ಇದ್ರೆ ತೂಕಡಿಸುವಾಗ ಕಣ್ಣು ಮುಚ್ಚಿದ್ರೆ ಅಂತಾರೆ ನೋಡಿ ಅವರು ತೂಕಡಿಸ್ತಾ ಇದ್ದಾರೆ ಅಂತ. ಇದು ಹೇಳ್ಬೋದಲ್ಲ ಅವ್ರು ಯಾವಾಗಲೂ ಕಣ್ಣು ಮುಚ್ಚಿಕೊಂಡೇ ಜಪ ಮಾಡುದು ಅಂತ ಹೇಳ್ಬೋದು. ಅದಕ್ಕಂದ್ರು ಮಾಡಿದ ಜಪ ಕಣ್ಣಿನಿಂದ ಹೊರ ಹೋಗಬಾರದು, ಅದಕ್ಕೋಸ್ಕರ ನೇತ್ರ ಕಣ್ಣನ್ನು ಮುಚ್ಚಿಕೊಂಡು ಕಾಲನ್ನು ನೆಲಕ್ಕೆ ತಾಗಿಸದೆ ಮನೆಯಲ್ಲಿ ಕೂತುಕೊಂಡು ಚಿರಾಜಿನ ಕುಶೋತ್ತರಂ ಕೃಷ್ಣ ಹೇಳಿದಂತೆ ಆಸನಗಳನ್ನು ಹಾಕಿ ಆಸನದ ಮೇಲೆ ಕೂತುಕೊಂಡು ಕಾಲು ನೆಲಕ್ಕೆ ಮುಟ್ಟದಂತೆ. ಯಾಕೆಂದ್ರೆ ಭೂಮಿಯಲ್ಲಿ ಏನು ಆಕರ್ಷಣ ಶಕ್ತಿ ಉಂಟಂತೆ ಅಲ್ವೋ. ಮಾಡಿದ ಜಪ ಪುರ ಸೋರಿ ಹೋಗಬಾರದು, ಮಾಡಿದ ಜಪ ಕಣ್ಣಿನಿಂದ ಹೋಗಬಾರದು, ಅದಕ್ಕೋಸ್ಕರ ಕಣ್ಣು ಮುಚ್ಚಿಕೊಂಡು ನೆಲ ಮುಟ್ಟದಂತೆ ಜಪ ಮಾಡುವುದು. ಹಾಗಾದರೆ ತಪಸ್ಸಿನ ಸಂಗ್ರಹ ಕಣ್ಣಲ್ಲಿ. ರುದ್ರದೇವರು ಕಣ್ಣನ್ನು ತೆರೆದೇ ಅಲ್ವೋ ಅವನನ್ನು ಭಸ್ಮ ಮಾಡಿದ್ದು, ಮನ್ಮಥನನ್ನು ಭಸ್ಮ ಮಾಡಿದ್ದು ತಪಸ್ಸಿನ ಬಲದಿಂದಲ್ವೋ ಭಸ್ಮ ಮಾಡಿದ್ದು. ಆದ್ದರಿಂದ ತಪೋಲೋಕದ ಚಿಂತನೆ ಕಣ್ಣಲ್ಲಿ ಮಾಡಿದರೆ ಉಳಿದದ್ದು ಒಂದು ಸತ್ಯಲೋಕ, ಉಳಿದದ್ದು ಒಂದೇ ಅಂಗ ತಲೆ. ಸದಾಕಾಲ ನಮ್ಮ ತಲೆಯಲ್ಲಿ ಸತ್ಯವೇ ತುಂಬಿಕೊಂಡು ಇರಬೇಕು. ಸತ್ಯ ಅಂದ್ರೂ ಭಗವಂತ ಅಂದ್ರೂ ಒಂದೇ ಅರ್ಥ, ಸತ್ಯ ಅಂದ್ರೆ ಚತುರ್ಮುಖ ಅಂದ್ರೂ ವಾಯುದೇವರದ್ದು ಒಂದೇ ಅರ್ಥ. ಸದಾಕಾಲ ತಲೆಯಲ್ಲಿ ವಾಯುದೇವರು ಸುತ್ತಿಕೊಂಡಿರಬೇಕು, ವಾಯುದೇವರ ಮಾತು ತಲೆಯಲ್ಲಿ ಸುತ್ತಿಕೊಂಡಿರಬೇಕು. ತಥಾಚ ನಕಶಿಖ ಅಂತ ಏಳು ಲೋಕಗಳನ್ನು ನಮ್ಮಲ್ಲಿ ಚಿಂತನೆ ಮಾಡಿ ಲೋಕಗಳು ಮಾತ್ರ ಬರಬೇಕು, ಲೋಕದಲ್ಲಿದ್ದಂಥ ದುಷ್ಟ ಶಕ್ತಿಗಳು ಬರಬಾರದು. ಅದಕ್ಕೋಸ್ಕರ ಕೈಯಲ್ಲಿ ನೀರು ಹಾಕಿಕೊಂಡು ಭೂಹು ಭುವಃ ಸ್ವಃ ಅಂತ ಒಂದು ದಿಗ್ಬಂಧ ಮಾಡಿದರೆ, ನೀರಿನಿಂದ ದಿಗ್ಬಂಧ ಮಾಡಿದರೆ, ನೀರಿನಿಂದ ಪರಿಷೇಕ ಮಾಡಿದಂತೆ ನೀರಿನಿಂದ ಒಂದು ನಮ್ಮ ದೇಹಕ್ಕೆ ದಿಗ್ಬಂಧ ಮಾಡಿದರೆ ಲೋಕಗಳು ಒಳಗೆ ಬಂತು. ಯಾಕೆ ಅದಕ್ಕೆ ಲೋಕ ಅಂತ ಹೆಸರು? ಆಲೋಕ ಅವಲೋಕ ಲೋಕಯತಿ, ದೇವರನ್ನೋ ಋಷಿಗಳನ್ನೋ ದೇವತೆಗಳನ್ನೋ ತೋರಿಸುತ್ತೆ, ಆದ್ದರಿಂದ ಲೋಕ ಅಂತ ಹೆಸರು. ಹಾಗಾದರೆ ದೇವರನ್ನು ತೋರಿಸುವ ಲೋಕಗಳನ್ನು ದೇಹದಲ್ಲಿ ತುಂಬಿಸಿಕೊಂಡು ಆ ಲೋಕದಲ್ಲಿ ಇರತಕ್ಕಂಥ ದುಷ್ಟ ಶಕ್ತಿಗಳು ಬಾರದಂತೆ ನೀರಿನಿಂದ ದಿಗ್ಬಂಧನ ಮಾಡಿಕೊಂಡರೆ
ಲೋಕ ನ್ಯಾಸ ನಮ್ಮಲ್ಲಿ ಆಯಿತು. ತತ್ವನ್ಯಾಸ, ಮಾತೃಕಾನ್ಯಾಸ, ಲೋಕನ್ಯಾಸ ಇಷ್ಟನ್ನು ಮಾಡಿ ಜಪಕ್ಕೆ ಕೂತ್ರೆ ದೇವರೇ, ದೇವತೆಗಳೇ, ಋಷಿಗಳೇ ಕಾಣ್ತಾರೆ. ಇಲ್ಲದಿದ್ರೆ ಇಷ್ಟು ಹೇಳಿ ನಂತರದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಒಂಚೂರು ಒಂಚೂರು ಸೃಷ್ಟಿ ಪ್ರಕರಣ ಹೇಳ್ತಾರೆ. ಚತುರ್ಮುಖನ ನಾಭಿಯಿಂದ ಸೃಷ್ಟಿ ಮಾಡಿದ ಮೇಲೆ ಭಗವಂತ ನೀನು ಸೃಷ್ಟಿ ಮಾಡು ಅಂತ ಚತುರ್ಮುಖನನ್ನು ಬಿಟ್ಟ. ಸೃಷ್ಟಿ ಮಾಡು ಅಂತ ಬಿಟ್ಟ ಮೇಲೆ ಎಷ್ಟು ರೀತಿಯ ಸೃಷ್ಟಿಗಳು ಅದನ್ನು ಶಾಸ್ತ್ರಕಾರರು ಲೆಕ್ಕ ಕೊಡ್ತಾರೆ. 9 ರೀತಿಯ ಸೃಷ್ಟಿಗಳಿವು ಅಂತಂದ್ರು. ನವವಿಧ ಸೃಷ್ಟಿ. ಮೊದಲನೇ ಸೃಷ್ಟಿ ಯಾವುದು? ಆದ್ಯಸ್ತು. ಅದರಲ್ಲಿ ಹೀಗೆ ಮಾಡ್ತಾರೆ, 6-3 ಅಂತ ಸೃಷ್ಟಿಯನ್ನು ವಿಭಾಗ ಮಾಡಿದ್ರು. 6 ಸೃಷ್ಟಿಗಳನ್ನು ಪ್ರಾಕೃತ ಸೃಷ್ಟಿ ಅಂತ ಕರೆದ್ರು. ನಂತರದ 3 ವೈಕೃತ ಸೃಷ್ಟಿ ಅಂತ ಕರೆದ್ರು. ಪ್ರಾಕೃತ ಸೃಷ್ಟಿಯಲ್ಲಿ ಮೊದಲನೇದ್ದು ಮಹತ್ತತ್ವದ ಸೃಷ್ಟಿ, 2 ಅಹಂಕಾರ ತತ್ವದ ಸೃಷ್ಟಿ, 3 ಭೂತಗಳದ್ದು ಸೃಷ್ಟಿ, ಹಾಗೆ ಇಂದ್ರಿಯಗಳದ್ದು ಸೃಷ್ಟಿ, ಹೀಗೆ ಬರುತ್ತೆ. ಅದರಲ್ಲಿ ಈಗ ನಾವು ಆದ್ಯಸ್ತು ಮೊದಲಿನ ಸೃಷ್ಟಿ ಯಾವುದು? ಮಹತ್ತತ್ವದ ಸೃಷ್ಟಿ, ಚತುರ್ಮುಖನ ಶರೀರದ ಸೃಷ್ಟಿ. ಮಹತ್ತತ್ವದ ಸೃಷ್ಟಿ ಅಂದ್ರೆ ಚತುರ್ಮುಖನ ಶರೀರದ ಸೃಷ್ಟಿ ಅಂದ್ರೆ ಒಂದೇ ಅರ್ಥ. ಯಾವುದರಿಂದ ಸೃಷ್ಟಿ ಮಾಡಿದ ಭಗವಂತ ಅಂದ್ರೆ ಪ್ರಕೃತಿಯನ್ನು ಇಟ್ಟುಕೊಂಡು ಸೃಷ್ಟಿ ಮಾಡಿದ. ಪ್ರಕೃತಿ ಅಂದ್ರೆ ಏನು? ಸತ್ವರಜಸ್ತಮೋ ಗುಣಗಳು. ಸತ್ವರಜಸ್ತಮೋ ಗುಣಗಳನ್ನು ಇಟ್ಟುಕೊಂಡು ಭಗವಂತ ತಾನು ಸೃಷ್ಟಿ ಮಾಡಿದ ಅಂತ. ಸತ್ವರಜಸ್ತಮೋ ಗುಣಗಳು ಅಂತಂದ್ರೆ ಎಷ್ಟೆಷ್ಟು ಪ್ರಮಾಣ, ಎಷ್ಟು ಅವುಗಳದ್ದು? ಸತ್ವ ಅಂದ್ರೆ ಏನು? ರಜಸ್ಸು ಅಂದ್ರೆ ಎಷ್ಟು? ತಮಸ್ಸು ಅಂದ್ರೆ ಎಷ್ಟು? ನಾವೇನೋ ಸತ್ವಗುಣ ಎಂದಾಕ್ಷಣಕ್ಕೆ ಸತ್ವಗುಣ, ಶುದ್ಧ ಸತ್ವಗುಣ. ರಜೋಗುಣ ಅಂದಾಕ್ಷಣಕ್ಕೆ ಶುದ್ಧ ರಜೋಗುಣ. ತಮೋಗುಣ ಅಂದ್ರೆ ಅದು ಶುದ್ಧ, ಯಾವುದರದ್ದು ಮಿಶ್ರ ಇಲ್ಲದೆ ಇರತಕ್ಕಂಥದ್ದು ರಜೋಗುಣ ಅಂತಂದ್ರೆ. ಶಾಸ್ತ್ರಕಾರರು ಹಾಗೆ ಹೇಳಲಿಲ್ಲ. ಅವರು ಏನಂದ್ರು? ಸತ್ವಗುಣ ಎನ್ನುವುದಕ್ಕೆ ಮಾತ್ರ ಶುದ್ಧ ಸತ್ವಗುಣ ಅಂತಂದ್ರು. ಅದರಲ್ಲಿ ಯಾವುದರದ್ದು ಕೂಡ ಮಿಶ್ರ ಇಲ್ಲ. ರಜೋಗುಣ ಅಂದ್ರೆ ಮಾತ್ರ ಶುದ್ಧವಾದ ರಜೋಗುಣ ಅಂತ ಅರ್ಥ ಅಲ್ಲ. ಮತ್ತೆ ಒಂದು ರಜೋಗುಣ ಅದಕ್ಕೆ 100 ಸತ್ವಗುಣ, ಆಮೇಲೆ ರಜೋಗುಣ ಒಂದು ಉಂಟಲ್ಲ ಅದನ್ನು 100 ಪಾಲು ಮಾಡಿ ಅದರಲ್ಲಿ 1 ಏನುಂಟು ಅಷ್ಟು ತಮೋ ಗುಣವನ್ನು ಸೇರಿಸಿದರೆ ಅದನ್ನು ರಜೋಗುಣ ಅಂತ ಕರೀತಾರೆ. ಸತ್ವಗುಣ ಅಂದರೆ ಬಿಳಿ, ರಜೋಗುಣ ಅಂದರೆ ಕೆಂಪು, ತಮೋ ಗುಣ ಅಂದರೆ ಕಪ್ಪು. ಒಂದು 3 ಗ್ಲಾಸ್ ನೀರು ತಗೊಳ್ಳಿ, ಒಂದು ಬಿಳಿ ನೀರು, ಇದೊಂದು ಕೆಂಪು ನೀರು, ಮತ್ತೊಂದು ಕಪ್ಪು ನೀರು. ಅದರಲ್ಲಿ ಸತ್ವಗುಣ ಅಂದರೆ ಶುದ್ಧ ಬಿಳಿ ನೀರು. ಇನ್ನು ನಮಗೆ ರಜೋಗುಣ ಅಂತಾಗಬೇಕಲ್ಲ, ರಜೋಗುಣ ಅಂತಾಗಬೇಕಾದ್ರೆ ಆ ಕೆಂಪು ನೀರಿನದ್ದು ಗ್ಲಾಸ್ ಉಂಟಲ್ಲ ಅದಕ್ಕೆ ಈ ಬಿಳಿ ನೀರಿನ ಗ್ಲಾಸ್ ಇತ್ತಲ್ಲ ಅದೊಂದು 100 ಗ್ಲಾಸು ನೀರನ್ನು ಈ ಕೆಂಪು ನೀರಿನ ಗ್ಲಾಸಿಗೆ ಹೊಯ್ಯಿರಿ. ಆಗ ಪೂರಾ ಕೆಂಪು ಹೋಗಿ ಬಿಳಿಯಾದೀತು, ಆಗಲಿ, 2 ಮಿಶ್ರ ಆಯ್ತಾ? ಇನ್ನು ರಜೋಗುಣ ಪೂರ ಆಯ್ತಾ? ಇಲ್ಲ. ಇನ್ನೇನಾಗಬೇಕು? ಆ 100 ಬಿಳಿ ನೀರಿನ ಗ್ಲಾಸಿನ ನೀರನ್ನು ಹೊಯ್ಯುವ ಮೊದಲು 1 ಗ್ಲಾಸು ಕೆಂಪು ನೀರಿತ್ತಲ್ಲ, ಆ 1 ಗ್ಲಾಸು ಕೆಂಪು ನೀರನ್ನು 100 ಪಾಲು ಮಾಡಿ, ಸರಿಯಾಗಿ 100 ಪಾಲು ಮಾಡಿ. ಅದರಲ್ಲಿ 1 ಪಾಲು ಅಂದರೆ ಎಷ್ಟೋ ಅಷ್ಟನ್ನು ತಮೋ ಗುಣವನ್ನೇ ಈ ಕೆಂಪು ನೀರಿನ ಗ್ಲಾಸಿಗೆ ಹಾಕಿ. ಹಾಗಾದರೆ ಆ ಕೆಂಪು ನೀರಿನ ಗ್ಲಾಸಲ್ಲಿ 100 ಗ್ಲಾಸು ಬಿಳಿ ನೀರು, ಆಮೇಲೆ ಆ ಕೆಂಪು ನೀರಿನ 1/100 ಆದರೆ ಎಷ್ಟು ನೀರಾದೀತೋ ಅಷ್ಟು ತಮೋ ಗುಣ ಸೇರಿಸಿದರೆ ಏನಾಗುತ್ತೆ? ಅದಕ್ಕೆ ರಜೋಗುಣ ಅಂತ ಹೆಸರು. ಹಾಗಾದರೆ ಶುದ್ಧ ರಜೋಗುಣ ಅಂತ ಇಲ್ವೇ ಇಲ್ಲಲ್ಲ? ಇಲ್ಲ. ನಮಗೆ ಅಂಗಡಿಯವರಿಗೆ ಧೈರ್ಯನೇ ಧೈರ್ಯ. ಈಗ ಹಾಗೆ ಶುದ್ಧ ಸಕ್ಕರೆ ಅಂತ ಇಲ್ವೇ ಇಲ್ಲ.
ಶುದ್ಧ ಅಕ್ಕಿ ಅಂತ ಇಲ್ಲವೇ ಇಲ್ಲ, ಮತ್ತೆ ಅದರಲ್ಲಿ ಮಿಶ್ರಣ ಉಂಟೇ ಉಂಟು. ಯಾಕೆ ಅಂತ ಯಾರೋ ಕೇಳಿದ್ರಲ್ಲಿ ರಜೋಗುಣದಲ್ಲೇ ಮಿಶ್ರಣ ಆಗಿದೆ ಅಂತ ಅಂದ್ಬಿಟ್ಟ. ಇವ ರಜೋಗುಣ ತಮೋ ಗುಣದಲ್ಲೇ ಮಿಶ್ರಣ ಆಗಿದೆ ಅಂತ ಅಂದ್ಬಿಟ್ಟ. ವಾದಿರಾಜ ಶ್ರೀಪಾದರು ಹೇಳಿದ್ದುಂಟಲ್ಲ, ಪೂತನಿಯ ವಿಷದಿಂದ ಕೃಷ್ಣ ಸಾಯದಿರುವಾಗ ಅವಳು ಸೀದಾ ನರಕಕ್ಕೋದಳಂತೆ. ನರಕಕ್ಕೋಗಿ ಅಲ್ಲಿ ಕೇಳಿದ್ರಂತೆ ಸರ್ಪಗಳ ಹತ್ರ, ನಾನು ನಿಮ್ಮ ಹತ್ರ ಶುದ್ಧ ವಿಷ ಕೊಡಿ ಅಂತ ಕೇಳಿದ್ರೆ ನೀವು ಮಿಶ್ರವಾದ ವಿಷ ಕೊಟ್ಟಿದ್ದೀರಲ್ಲ, ನಿಮ್ಮನ್ನು ಸಾಯಿಸ್ತೇನೆ ಅಂತ ಅವರನ್ನು ಸಾಯಿಸ್ಲಿಕ್ಕೆ ಹೋದಳು ಅಂತ ಒಂದು ತಮಾಷೆಯಾಗಿ ಒಂದು ಮಾತನ್ನು ವಾದಿರಾಜರು ಹೇಳಿದ್ದುಂಟು. ಹಾಗಾದ್ರೆ ಮಿಶ್ರ ನೋಡಿ, ಭಗವಂತನ ದಯಾ ನಮ್ಮ ಮೇಲೆ ಎಷ್ಟು ಅಲ್ವೋ. ಹಾಗಾದ್ರೆ ನಿಜವಾಗಿ ಅದನ್ನು ನಾವು ಸತ್ವಗುಣ ಅಂತಲೇ ಕರಿಬೇಕಲ್ಲ. ಯಾಕೆ ಆ ಒಂದು ಗ್ಲಾಸು ರಜೋ ಕೆಂಪು ನೀರಲ್ಲಿ ಇರುವುದು 100 ಗ್ಲಾಸು ಬಿಳಿ ನೀರೇ. ಹಾಗಾದ್ರೆ ನಮ್ಗೀಗ ಧೈರ್ಯ ಬಂತು, ಏನು ಬರೇ ಜನ ಜಾಸ್ತಿ ಆಗಿದೆ, ಮೊಸರು ಕಮ್ಮಿ ಉಂಟು, ಮೊಸರು 1 ಲೋಟನೋ 2 ಲೋಟನೋ ಅಷ್ಟೇ ಮೊಸರು ಇರುವುದು. ಅದಕ್ಕಂದ್ರೆ ಶಾಸ್ತ್ರಕಾರ ಅಡ್ಡಿ ಇಲ್ಲ, 100 ಗ್ಲಾಸು ನೀರು ಹೋಯಿ, ಮೊಸರು ಮೊಸರೇ, ಅದು ಮಜ್ಜಿಗೆ ಮಜ್ಜಿಗೆ. ಯಾಕೆ ದೇವರು ಹೀಗೆ ಮಾಡ್ತಾನೆ? ಶುದ್ಧ ರಜೋಗುಣವನ್ನು ತಡ್ಕೊಳ್ಳುವ ತಾಕತ್ತು ನಮಗಿಲ್ಲ ಅಂತೆ. ಅದಕ್ಕೋಸ್ಕರ ಅದಕ್ಕೆ ಸತ್ವಗುಣನು ಒಂದಷ್ಟು ಸೇರಿಸಿದ. ಶುದ್ಧ ಹಟ್ಟಿಯಿಂದ ಕರೆದುಕೊಂಡು ಬಂದಿರತಕ್ಕಂಥ ಹಾಲನ್ನು ಕುಡಿದು ಜೀರ್ಣಿಸಿಕೊಳ್ಳುವ ತಾಕತ್ತು ನಮಗಿಲ್ಲ, ಅದಕ್ಕೋಸ್ಕರ ಅದನ್ನು ಕಾಸುವಾಗ ನೀರು ಹಾಕುವುದು. ಕೊನೆಗೆ ನಾವು ಅದರಲ್ಲಿ ನೀರೇ ಇರುವುದು, ಅದಕ್ಕೇನು ಮಾಡೋಣ ಅಂತ. ನೀರು ಹಾಕುವ ಉದ್ದೇಶ ಶುದ್ಧ ಹಾಲು ಜೀರ್ಣಕ್ಕೆ ಬರುವುದಿಲ್ಲ ಎನ್ನುವ ಉದ್ದೇಶ. ಅದೇ ರೀತಿಯಲ್ಲಿ ಈ ಶುದ್ಧ ರಜೋಗುಣ ಇವರಿಗೆ ಜೀರ್ಣಕ್ಕೆ ಬರುವುದಿಲ್ಲ ಅಂತ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಪೂರ್ವದಲ್ಲಿ ಆ ರಜೋಗುಣದಲ್ಲಿ ಏನ್ ಮಾಡಿದ? ಸತ್ವಗುಣ ಮತ್ತೆ ತಮೋಗುಣವನ್ನು ತಾನು ಸೇರಿಸಿದ. ಸತ್ವಗುಣವನ್ನು ಕಮ್ಮಿ ಹಾಕಿ ತಮೋಗುಣ ಜಾಸ್ತಿ ಹಾಕುವ ಕೆಲಸ ಮಾಡಿಲ್ಲ. ಯಾವಾಗಲೂ ಕೂಡ ಹಾಳಾಗ್ಲಿಕ್ಕೆ ಒಂಚೂರು ಸಾಕಂತೆ ಅಲ್ವೋ. ಹಾಲು 1 ಲೋಟ ಇರಲಿ, 1 ಕೊಡ ಇರಲಿ, ವಿಷ 1 ಹನಿ ಸಾಕಾಗುತ್ತೆ ಅಲ್ವೋ. ಅದೇ ರೀತಿಯಲ್ಲಿ ನಾವು ಇಡೀ ಲೋಕ ಕೆಡ್ಲಿಕ್ಕೆ ಏನು 101 ತಮೋಗುಣನೂ ಸಾಕಾಯ್ತಂತೆ. ಈಗ ನೋಡ್ಲಿಕ್ಕೆ ಹೋದಾಗ ಅದು ಜಾಸ್ತಿ ಆಗಿದೆ. ಇದು ಭಗವಂತ ಸತ್ವಗುಣ ರಜೋಗುಣ ತಮೋಗುಣವನ್ನು ಭಗವಂತ ಮಾಡಿ ತಾನು. ಈಗ ಏನಾಯ್ತು ಹಾಗಾದ್ರೆ? ವೈಷಮ್ಯ ಉಂಟಲ್ಲ, ಏನು ವೈಷಮ್ಯ? ಸತ್ವಗುಣದಲ್ಲಿ ಯಾವುದು ಮಿಶ್ರ ಇಲ್ಲ, ಶುದ್ಧವಾಗಿ ಉಂಟು. ರಜೋಗುಣ ತಮೋಗುಣಗಳಲ್ಲಿ ಮಿಶ್ರಣ ಉಂಟು. ರಜೋಗುಣದಲ್ಲಿ ಮಿಶ್ರಣ ಮಾಡಿದ್ದಾನೆ ಭಗವಂತ. ತಮೋಗುಣ ಅಂತಂದ್ರು ಅದರಲ್ಲಿ ಮಿಶ್ರಣ ಮಾಡಿದ್ದಾನೆ. ರಜೋಗುಣ ಅಂದ್ರೆ ಇಷ್ಟಾಯ್ತಲ್ಲ, 100, 1, 101 ಇಷ್ಟು ಸೇರಿದ್ರೆ ರಜೋಗುಣ ಅಂತ ಆಯ್ತಲ್ಲ. ತಮೋಗುಣ ಅಂದ್ರೆ ಏನು? ಅದಕ್ಕಂದ್ರು 10, 1, 10, 1 ತಮೋಗುಣ, ಅದಕ್ಕೆ 10 ಲೋಟ ಸತ್ವಗುಣ, ಅದಕ್ಕೆ ಈ ತಮೋಗುಣ ಇತ್ತಲ್ಲ ಅದರ 1/10 ರಜೋಗುಣ. 1 ಗ್ಲಾಸ್ ತಮೋಗುಣ, ಅದಕ್ಕೆ 10 ಗ್ಲಾಸ್ ಸತ್ವಗುಣ. ಆ ರಜೋಗುಣದ ಗ್ಲಾಸ್ ಇತ್ತಲ್ಲ ಅದನ್ನು 10 ಪಾಲು ಮಾಡಿದರೆ 1 ಪಾಲು ಉಂಟಲ್ಲ ಏನು, ಅಷ್ಟು ರಜೋಗುಣ. ಆದರೆ 10 ಸತ್ವಗುಣ, 1 ತಮೋಗುಣ, ತಮೋಗುಣದ 1/10 ರಜೋಗುಣ, ಇದು ಮಿಶ್ರ ಮಾಡಿದರೆ ಇದಕ್ಕೆ ಹೆಸರು ತಮೋಗುಣ ಅಂತ ಹೆಸರು. 101, 101 ಒಟ್ಟು ಮಾಡಿದರೆ ಅದಕ್ಕೆಸರು ರಜೋಗುಣ ಅಂತ. ಏನಿಲ್ಲ, 100ಕ್ಕೆ 100 ಅದು ಸತ್ವಗುಣ. ಇದು ಸೃಷ್ಟಿಗಿಂತ ಪೂರ್ವದಲ್ಲಿ ಹೀಗಿತ್ತು. ಒಂದು ಶುದ್ಧವಾಗಿತ್ತು, ಒಂದು ಮತ್ತೆ 2 ಮಿಶ್ರವಾಗಿತ್ತು. ವೈಷಮ್ಯ ಬಂತ, ಗುಣಗಳಲ್ಲಿ ವೈಷಮ್ಯ ಬಂತ. ಯಾಕೆ? 1 ಶುದ್ಧವಾಗಿ ಉಂಟು, ಮತ್ತೆರಡು ಮಿಶ್ರವಾಗಿ ಉಂಟು, ಗುಣಗಳಲ್ಲಿ ವೈಷಮ್ಯ ಬಂತಲ್ಲ. ದೇವರು ಸೃಷ್ಟಿಗೆ ಶುರು ಮಾಡಿದ. ಯಾವಾಗ ಗುಣಗಳಲ್ಲಿ ವೈಷಮ್ಯವೋ ಆವಾಗ ಸೃಷ್ಟಿ ಪ್ರಕ್ರಿಯೆ ಆರಂಭ. ಶಾಸ್ತ್ರಕಾರರು ಹೇಳಿದ್ದಾರೆ, ಸತ್ವರಜಸ್ತಮೋ ಗುಣಗಳು ಸಮ ಇರುವಾಗ ಪ್ರಳಯ, ಸತ್ವರಜಸ್ತಮೋ ಗುಣಗಳಲ್ಲಿ ವೈಷಮ್ಯ ಇರುವಾಗ ಸೃಷ್ಟಿ. ವೈಷಮ್ಯ ಅಂದ್ರೆ ಈ ರೀತಿಯಾದ ವೈಷಮ್ಯ, 1 ಶುದ್ಧವಾಗಿರುವುದು ಮತ್ತೆರಡು ಮಿಶ್ರವಾಗಿದ್ರೆ ಅವುಗಳಿಗೆ ವೈಷಮ್ಯ ಬಂತು. ಹಾಗಾದ್ರೆ ಪ್ರಳಯ ಅಂದ್ರೆ? ಪ್ರಳಯ ಅಂದ್ರೆ ಎಲ್ಲ ಸಮಾನವಾಗಿರುವುದು. ಎಲ್ಲ ಸಮಾನವಾಗಿರುವುದು ಅಂತಂದ್ರೆ ಇದು 1 ಮಾತ್ರ ಶುದ್ಧವಾಗಿ ಮತ್ತೆರಡು ಮಿಶ್ರವಾಗಿತ್ತಲ್ಲ, ಅದನ್ನು ಅಶುದ್ಧಗೊಳಿಸೋಣ, ಸಮಾಯಿತು.